ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನವರಾತ್ರಿಯ ನಿಮಿತ್ತ ಶ್ರೀ ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ 9 ದಿನಗಳ ಕಾಲ ಪ್ರತಿದಿನ 11 ದೇವರಿಗೆ ಹೋಗಿ ದೀಪ ಹಚ್ಚುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ಈ ಗ್ರಾಮದ ವಿಶೇಷತೆಯಾಗಿದೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಶ್ರೀ ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾದ ನವರಾತ್ರಿ ನಿಮಿತ್ತ ವಿಶೇಷ ಕಾರ್ಯಕ್ರಮ 9 ದಿನಗಳ ಕಾಲ ಪ್ರತಿದಿನ 11 ದೇವರ ಕುಡಿಗಳಿಗೆ ಹೋಗಿ ದೀಪ ಹಾಕುವುದು ಈ ಕಾರ್ಯಕ್ರಮ ಊರಿನ ಯುವಕರೆಲ್ಲ ಸೇರಿ ಮಾಡುವುದು ಕೆಲ ಯುವಕರು ನಮ್ಮ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಪ್ರತಿದಿನ 3 ಗಂಟೆಗೆ ಪ್ರತಿಯೊಬ್ಬರು ಸ್ನಾನ ಮಾಡಿ ಗ್ರಾಮದೇವಿಯ ದೇವಸ್ಥಾನಕ್ಕೆ ಸೇರಿ ನಂತರ ಅಲ್ಲಿಂದ ಮಲಪ್ರಭಾ ನದಿಗೆ ತೆರಳಿ ಮಲಪ್ರಭಾ ನದಿಯಲ್ಲಿ ದೀಪವನ್ನ ಬೆಳಗಿಸಿ ಅಲ್ಲಿಂದ ಪ್ರಾರಂಭಗೊಂಡು ನಂತರ ಗ್ರಾಮದೇವಿಯ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿ ಮುಕ್ತಾಯ ಮಾಡುತ್ತಾರೆ ಇದು 9 ದಿನಗಳ ಕಾಲ ನಡೆಯುತ್ತದೆ ಆದ್ದರಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಬೇಕೆಂಬುದು ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿಯವರು ನಮ್ಮ ಸತ್ಯಮ್ಮ ವಾಹಿನಿ ಮೂಲಕ ತಿಳಿಸಿದ್ದಾರೆ ಬೇರೆ ಬೇರೆ ಊರುಗಳಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಈ ಮೇಳವು ಶ್ರೀ ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿಗಳಾದ ಬಸನಗೌಡ ಚಾಪಗಾಂವ ಮತ್ತು ಸದಸ್ಯರಾದ ಬಸವರಾಜ್ ಮಾವಿನಕೊಪ್ಪ ಹಾಗೂ ಯುವಧುರಿನರಾದ ಸುರೇಶ್ ಬಾಳೆಕುಂದ್ರಿ ಶಂಕರಯ್ಯ ಪೂಜೇರ್ ಮತ್ತು ರಾಮಲಿಂಗ ಪುಟ್ಟಿ ಉತ್ತಮ್ ಅಂಬಡಗಟ್ಟಿ ಗದಗಯ್ಯ ಗುಂಡುಕಲ್ಲು ರವಿ ಸುರೇಶ್ ಕಾದ್ರೊಳ್ಳಿ ಶಂಕರ್ ಅಂಗಡಿ ಫಕೀರ್ ಗೌಡ ಹಿತ್ತಲ್ಮನಿ ಇವರ ಮಾರ್ಗದರ್ಶನದಲ್ಲಿ ಇನ್ನೂ ಹಲವಾರು ಗಣ್ಯರು ಊರಿನ ಯುವಕರು ಭಾಗಿಯಾಗಿದ್ದರು 9 ದಿನಗಳ ಕಾಲ ನಡೆದು ದಸರಾ ಹಬ್ಬದ ದಿನ ಮಹಾಪ್ರಸಾದ ಪಾಕಿ ಬಳಿಕ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಒಂದು 8 ರಿಂದ 9 ದೇವಸ್ಥಾನ ಇದ್ದವು ಅವೆಲ್ಲ ಇಲ್ಲಿ ಸತ್ಯಮ್ಮ ದೇವಸ್ಥಾನ ಎಂದು ಹಿಡ್ಕೊಂಡು ಹಿಂಗೆ ಮಲಪ್ರಭಾ ನದಿಗೆ ಹೋಗಿ ಹಿಂಗೆ ಅಲ್ಲಿಂದ ಸುತ್ತ ಎಲ್ಲ ಕಡೆಯಿಂದ ನಾವು ಎಣ್ಣೆ ಹಾಕಿ ದೀಪ ಹಚ್ಚಿಕಾರ ಬರುವಂಥ ವ್ಯವಸ್ಥೆಯನ್ನು ಮಾಡುತ್ತಿದ್ದೀವಿ ಸರ್ ಎಲ್ಲರೂ ಹೋಗೋರು ಪ್ರೋತ್ಸಾಹ ಕೊಡಂತ ಈ ವರ್ಷ ಚಾಲು ಮಾಡಿದ್ವು ಇನ್ನು ಕಂಟಿನ್ಯೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಮುಂದಿನ ವರ್ಷ ಮಾಡ್ತಾವೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ